ಕೊರೋನಾ ಟೆನ್ಷನ್ ಮಧ್ಯೆಯೇ ಹೊಸ ವರ್ಷಕ್ಕೆ ಬೆಂಗಳೂರು ರೆಡಿಯಾಗಿದೆ. 2024 ಹೊಸ ವರ್ಷಾಚರಣೆ ಸಂಭ್ರಮಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ನ್ಯೂ ಇಯರ್ಗೆ ರೆಡಿಯಾಗಿದೆ ಬ್ರಿಗೇಡ್ ರೋಡ್. ಹೆಚ್ಚು ಪಬ್ ಬಾರ್ಗಳಿರುವಂತಹ ಬ್ರಿಗೇಡ್ ರೋಡ್ಗೆ ಭದ್ರತೆ ಒದಗಿಸಲಾಗಿದೆ. ಬ್ರಿಗೇಡ್ ರೋಡ್, ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್ ಈಗಾಗಲೇ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಜ್ಜಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಖಾಕಿ ಹೈ ಅಲರ್ಟ್ ಆಗಿದೆ. ಬ್ರಿಗೇಡ್ ರೋಡ್ನ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಬ್ರಿಗೇಡ್ ರೋಡ್, ಎಂಜಿ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್, ಹೆಚ್ಚು ಪಬ್ಬು ಬಾರ್ಗಳಿರುವಂತಹ ರಸ್ತೆ. ನ್ಯೂ ಇಯರ್ ಸಂಭ್ರಮಾಚರಣೆ ಇಲ್ಲಿ ಬಹಳ ಜೋರಾಗಿರುತ್ತೆ. ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಈಗಾಗಲೇ ಒಂದಷ್ಟು ಸಿಸಿಟಿವಿ ಇದೆ, ಆದರೆ ಹೊಸ ವರ್ಷದ ಸಂಭ್ರಮಾಚರಣೆ ಎಲ್ಲೂ ಕೂಡ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತ ಸಾಕಷ್ಟು ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ. ಸಿಸಿಟಿವಿಯನ್ನ ಅಳವಡಿಕೆ ಮಾಡಲಾಗಿದೆ. ಎಂಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ನ ಮೂಲೆ ಮೂಲೆಯಲ್ಲೂ ಸಿಸಿಟಿವಿ ಕಣ್ಗಾವಲಿರುತ್ತೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ಡೌನ್ ಶುರುವಾಗಿರುವಂಥದ್ದು. ಈಗ ಆಲ್ರೆಡಿ ಬೆಂಗಳೂರು ಕೂಡ ನ್ಯೂ ಇಯರನ್ನು 2024 ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸಕಲ ಸಿದ್ಧವಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬ್ರಿಗೇಡ್ ರೋಡ್ ಸಕಲ ಸನ್ನದ್ಧರಾಗಿರುವಂಥದ್ದು. ಬ್ರಿಗೇಡ್ ರೋಡ್ನ ಅಂಗಡಿ ಮುಂಗಟ್ಟುಗಳ ಮಾಲೀಕರೇನಿದ್ದಾರೆ ಎಲ್ಲರೂ ಕೂಡ ಬ್ರಿಗೇಡ್ ರೋಡನ್ನು ಸಿಂಗಾರಗೊಳಿಸಿರುವಂಥದ್ದು, ಒಂದಷ್ಟು ಲೈಟಿಂಗ್ಸ್ಗಳನ್ನು ಹಾಕಿ ಈಗ ಆಲ್ರೆಡಿ ಚರ್ಚ್ ಸ್ಟ್ರೀಟ್ ರೋಡ್ ಅದರ ಜೊತೆಗೆ ಬ್ರಿಗೇಡ್ ರೋಡನ್ನು ಸಂಪೂರ್ಣವಾಗಿ ವಿಜೃಂಭಣೆಯಿಂದ ಕಾಣುವ ರೀತಿಯಾಗಿ ಈಗ ಆಲ್ರೆಡಿ ಸಿಂಗಾರವನ್ನು ಗೊಳಿಸಿದ್ದಾರೆ. ಅದರ ಜೊತೆಗೆ ಖಾಕಿ ಪಡೆ ಕೂಡ ಸಕಲ ಸನ್ನದ್ಧವಾಗ್ತಾ ಇರುವಂಥದ್ದು. ಒಂದು ಕಡೆ ಅಂಗಡಿ ಮಾಲೀಕರಿಗೆ, ಅದರ ಜೊತೆಗೆ ಪಬ್ ಬಾರ್ ಮಾಲೀಕರಿಗೆ, ಒಂದು ಕಡೆ ವ್ಯಾಪಾರದ ದೃಷ್ಟಿ ಇದ್ರೆ ಇನ್ನೊಂದು ಕಡೆ ಬೆಂಗಳೂರಿನ ಖಾಕಿ ಪಡೆಗೂ ಕೂಡ ಇದು ಸವಾಲಾಗುತ್ತೆ. ಯಾಕಂದ್ರೆ ಲಕ್ಷಾಂತರ ಮಂದಿ ಈ ರೋಡ್ನಲ್ಲಿ ಸೇರಿ ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾರೆ, 2024 ಅನ್ನ ವೆಲ್ಕಮ್ ಮಾಡ್ಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಖಾಕಿ ಪಡೆ ಕೂಡ ಸಕಲ ಸನ್ನದ್ಧವಾಗಿ ಒಂದು ರೀತಿಯಾದಂತಹ ಹದ್ದಿನ ಕಣ್ಣನ್ನು ಇಡೋದಕ್ಕೂ ಕೂಡ ತಯಾರಿಯನ್ನು ನಡೆಸ್ಕೊಂಡಿರುವಂಥದ್ದು. ಯಾವುದೇ ರೀತಿಯಾಗಿ ಬ್ರಿಗೇಡ್ ರೋಡ್ ಇರಬಹುದು, ಚರ್ಚ್ ಸ್ಟ್ರೀಟ್ ರೋಡ್ಗಳಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೆಯದಂತೆ ಈಗ ಆಲ್ರೆಡಿ ಖಾಕಿ ಪಡೆ ಸಿದ್ಧತೆಯನ್ನು ನಡೆಸ್ಕೊಂಡಿದೆ. ಇದೇ ನಿಟ್ಟಿನಲ್ಲಿ ಈ ಚರ್ಚ್ ಸ್ಟ್ರೀಟ್ ರೋಡ್ ಬ್ರಿಗೇಡ್ ರೋಡ್ನ ಸುತ್ತಮುತ್ತ ಈಗ ಆಲ್ರೆಡಿ 400 ಹೆಚ್ಚು ಸಿಸಿ ಕ್ಯಾಮ್ರಾಗಳಿರುವಂಥದ್ದು. ಇನ್ನು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತಲೇ ಲಕ್ಷಾಂತರ ಮಂದಿ ಈ ರಸ್ತೆಗೆ ಬರುವಂತಹ ಹಿನ್ನೆಲೆಯಲ್ಲಿ ಪ್ರತಿ ರಸ್ತೆಯಲ್ಲೂ ಕೂಡ ಈಗ ಆಲ್ರೆಡಿ ಸಿಸಿ ಕ್ಯಾಮ್ರಾಗಳನ್ನು ಹಾಕಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ನಾನು ನಿಮ್ಗೇನು ರಸ್ತೆ ತೋರಿಸ್ತಾ ಇದ್ದೀನಿ ಬ್ರಿಗೇಡ್ ರೋಡು, ಈ ರಸ್ತೆಯಲ್ಲಿ ಮುಖ್ಯವಾಗಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೀಬಾರ್ದು, ಬೆಂಗಳೂರಿಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಖಾಕಿ ಪಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಸಿ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡ್ತಾ ಇರುವಂಥದ್ದು. ಸೊ 400 ಜೊತೆಗೆ ಎಕ್ಸ್ಟ್ರಾ ಪೊಲೀಸ್ ಇಲಾಖೆ ಬೇರೆಯವರಿಗೆ ಒಂದು ರೀತಿಯಾಗಿ ಕಾಂಟ್ರಾಕ್ಟನ್ನು ಕೊಟ್ಟು ಪೊಲೀಸ್ ಇಲಾಖೆಯ ವತಿಯಿಂದ 600 ಹೆಚ್ಚು ಸಿಸಿ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡ್ತಾರುವಂಥದ್ದು ನೀವು ನೋಡಬಹುದು. ಈಗ ಆಲ್ರೆಡಿ ಸಿಸಿ ಕ್ಯಾಮ್ರಾಗಳ ಅಳವಡಿಕೆ ಕೂಡ ಶುರುವಾಗಿದೆ. ಒಂದು ರೀತಿಯಾಗಿ ಈಗ ಆಲ್ರೆಡಿ 300 ಹೆಚ್ಚು ಸಿಸಿ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿದ್ದಾರೆ. ಇವತ್ತು ಸಂಪೂರ್ಣವಾಗಿ ಸಿಸಿ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡ್ತಾರೆ. ನಿಮಗೇನು ಅಲ್ಲಿ ಸಿಸಿ ಕ್ಯಾಮ್ರಾಗಳನ್ನು ಕಟ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಆ ಸಿಸಿ ಕ್ಯಾಮ್ರಾದಲ್ಲಿ ಯಾರೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾರಾದರೂ 100 ಮೀಟರ್ಗಿಂತ ಹೆಚ್ಚು ದೂರದಲ್ಲೂ ಕೂಡ ಏನಾದರೂ ಅಹಿತಕರ ಘಟನೆಗಳು ನಡೀತಾ ಇದ್ರೆ, ಯಾರಾದರೂ ಮಿಸ್ಬಿಹೇವ್ ಮಾಡಿದರೆ ಈಸಿಯಾಗಿ ಅವರನ್ನು ಫೋಕಸ್ ಮಾಡುವಂತಹ ಕ್ಯಾಮ್ರಾ ಅದಾಗಿರುವಂಥದ್ದು. ಅದರ ಜೊತೆಗೆ ಸಣ್ಣ ಸಣ್ಣ ಕ್ಯಾಮ್ರಾಗಳನ್ನು ಎಲ್ಲ ಕಂಬಗಳಿಗೂ ಕೂಡ, ಇಲ್ಲಿ ಎಷ್ಟು ಕಂಬಗಳು ಇಲ್ಲಿ ರೋಡಿನಲ್ಲಿ ಕಾಣಿಸ್ತಾ ಇದೆ, ಈ ರಸ್ತೆಯಲ್ಲಿರುವಂತಹ ಪ್ರತಿ ಕಂಬಕ್ಕೂ ಕೂಡ ಒಂದೊಂದು ಸಣ್ಣ ಸಣ್ಣ ಸಿಸಿ ಕ್ಯಾಮ್ರಾಗಳ ಅಳವಡಿಕೆ ಮಾಡಿರುವಂಥದ್ದು. ಯಾವುದೇ ರೀತಿಯಾಗೂ ಕೂಡ ನಾವು ಬರಬಹುದು, ತುಂಬ ಜನ ಇರ್ತಾರೆ, ನಾವು ಮಿಸ್ಬಿಹೇವ್ ಮಾಡಿ ಇಲ್ಲಿಂದ ಹೊರಡಬಹುದು ಅಂತ ಕೆಲವರು ಅಂದ್ಕೊಂಡಿದ್ರೆ ಅಂಥವರಿಗೆ ಯಾವುದೇ ಕಾರಣಕ್ಕೂ ಕೂಡ ಅಂಥವರಿಗೆ ಚಾನ್ಸ್ ಆಗಲ್ಲ. ಆ ರೀತಿಯಾಗಿ ಈಗ ಆಲ್ರೆಡಿ ಪೊಲೀಸ್ ಇಲಾಖೆ ಸಕಲ ಸನ್ನದ್ಧವಾಗಿರುವಂಥದ್ದು. ಎಲ್ಲರೂ ಕೂಡ ಬಂದು 2024 ಬರವಣ ಮಾಡಿಕೊಳ್ಬಹುದು. ಅದರ ಜೊತೆಗೆ ಮಹಿಳೆಯರು ಕೂಡ ತಮ್ಮ ಭಯವನ್ನು ಬಿಟ್ಟು ಅಲ್ಲಿ ಹೋದರೆ ಏನಾದರೂ ಆಗುತ್ತಾ ಅಥವಾ ಯಾವುದಾದ್ರೂ ರೀತಿಯಾಗಿ ಯಾರಾದರೂ ಮಿಸ್ಬಿಹೇವ್ ಮಾಡಬಹುದು ಅನ್ನುವಂತಹ ಥಾಟ್ ಏನಾದರೂ ಇದ್ದರೆ ಎಲ್ಲರೂ ಕೂಡ ಆರಾಮಾಗಿ ಈ ರಸ್ತೆಗೆ ಬರಬಹುದು, ನ್ಯೂ ಇಯರನ್ನು ವೆಲ್ಕಮ್ ಮಾಡಬಹುದು, ಎಂಜಾಯ್ ಮಾಡಬಹುದು. ಆದರೆ ಯಾವುದೇ ರೀತಿಯಾಗಿಯೂ ಕೂಡ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಕೂಡ ಸಕಲ ಸನ್ನದ್ಧರಾಗಿರುತ್ತೆ. ಅದರ ಜೊತೆಗೆ 4-5 ಒಂದು ರೀತಿಯಾಗಿ ನಿರಾಶ್ರಿತ ಕೇಂದ್ರಗಳನ್ನು ಕೂಡ ಮಾಡೋದಕ್ಕೂ ಕೂಡ ರೆಡಿಯಾಗಿರುವಂಥದ್ದು. ಸೊ ಅಲ್ಲಲ್ಲಿ ಚರ್ಚ್ ಸ್ಟ್ರೀಟ್ ರೋಡ್ ಇರಬಹುದು, ಬ್ರಿಗೇಡ್ ರೋಡ್ಗಳಲ್ಲಿ ನಿರಾಶ್ರಿತ ಕೇಂದ್ರಗಳನ್ನು ಕೂಡ ನಿರ್ಮಾಣ ಮಾಡಿರ್ತಾರೆ. ಅಲ್ಲಿ ಮಹಿಳಾ ಪೊಲೀಸರು ಕೂಡ ಇರ್ತಾರೆ. ಸೊ ಅವರೆಲ್ಲರೂ ಕೂಡ ಇಲ್ಲಿ ಏನಾದರೂ ಅಹಿತಕರ ಘಟನೆ ನಡೆದ್ರೆ ಅವರನ್ನು ತಕ್ಷಣಕ್ಕೆ ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಎಲ್ಲರೂ ಕೂಡ ಬಂದು ನ್ಯೂ ಇಯರನ್ನು ಆರಾಮಾಗಿ ವೆಲ್ಕಮ್ ಮಾಡ್ಕೊಳ್ಬಹುದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ವಿದ್ಯಾಶ್ರೀ, ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.